ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಶರಣರ ಕುರಿತು ಶಾಸನಗಳು ಆಮೇಲೆ ರಚಿತವಾದಂಥ ರಗಳೆಗಳು ಕ ಕಾವ್ಯಗಳು ಚುಟುಕುಗಳು ಕಾದಂಬರಿಗಳು ಪುರಾಣಗಳು ಒಂದೇ ಎರಡೇ ಮೂರೇ ಇವತ್ತಿಗೂ ಕೂಡ ಬಸವಾದಿ ಶರಣರ ಕುರಿತು ಚಿಂತನೆಗಳಿಗೆ ಎಣೆಯಿಲ್ಲದಾಗಿದೆ ಎಲ್ಲ ರೀತಿಯ ಬಗೆ ಬಗೆಯ ರೀತಿಯ ಸಾಹಿತ್ಯದಲ್ಲಿ ಕೂಡ ಬಸವಣ್ಣವರು ಬಸವಾದಿ ಶರಣರು ಮೂಡಿ ಬಂದಿದ್ದಾರೆ ನಾವು ಇವತ್ತು ಜನಪದ ಜನಪದರು ಶಾಲೆ ಕಲಿಯದೆ ಶಾಲೆಗೆ ಹೋಗದೆ ಸುತ್ತಮುತ್ತಲಿರುವ ಸಂಗತಿಗಳನ್ನು ತಮ್ಮ ಆಡು ನುಡಿಗಳ ಮೂಲಕ ಹೇಳಿಟ್ಟು ಅವು ಬರೆದವುಗಳಲ್ಲ ಬಾಯಿಂದ ಬಾಯಿಗೆ ಬಂದವುಗಳು ಮಾತ್ರ ಬಾಯಿಂದ ಬಾಯಿಗೆ ಬಂದಂಥ ಓದದೇ ಇರತಕ್ಕಂಥ ವ್ಯಕ್ತಿಗಳು ತುಂಬ ಗಟ್ಟಿಯಾದಂಥ ಬರವಣಿಗೆಯನ್ನು ಕೊಟ್ಟಿದ್ದಾರೆ ಆ ಗಟ್ಟಿಯಾದ ಬರವಣಿಗೆ ಮೂಲಕ ಬಸವಣ್ಣವರು ಏನಿದ್ರು ಅಂತ ನಾವು ಅರ್ಥ ಮಾಡಿಕೊಡೋಣ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಣ್ಣ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಣ್ಣ ಚೆಲ್ಲಿದನು ತಂದು ಶಿವಬೆಳಕ ಚೆಲ್ಲಿದನು ತಂದು ಶಿವಬೆಳಕ ನಾಡೊಳಗ ಸೊಲ್ಲೆತ್ತಿ ಜನವು ಹಾಡುವುದಕ್ಕ ಬಸವಣ್ಣ ಎಂಥಂದರೆ ಎಲ್ಲವನ್ನೂ ಬಲ್ಲದಂಥ ಮನುಷ್ಯಂತೆ ಅದಕ್ಕೆ ಒಂದು ಕಡೆ ಹೇಳ್ತಾರೆ ಏನಾದರೂ ಆಗ್ಬೋದು ಮತ್ತೆ ನಿನ್ನಾದರೂ ಆಗಬಹುದು ದೇವರೂ ಆಗಬಹುದಂತೆ ಆದರೆ ಬಸವಣ್ಣನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಅಂಥ ಔನ್ನತ್ಯವಾದ ವ್ಯಕ್ತಿತ್ವ ಬಸವಣ್ಣನವರದು ಬಸವಣ್ಣನ ಪರ ಬಸವಣ್ಣನ ಖ್ಯಾತಿ ಹೇಗೆ ಅನ್ನೋದಕ್ಕೆ ಮತ್ತೊಂದು ನುಡಿಯನ್ನು ಆ ಜನಪದರು ಬರೀತಾರೆ ಬಸವಣ್ಣ ನಿನ್ನೆಸರು ದೆಸೆ ದೆಸೆಗೆ ಶಿವಮಂತ್ರ ದಿಕ್ಕ ದಿಕ್ಕಿ ಕ್ಷಣ ಕ್ಷಣಕ್ಕೂ ಬಸವ 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 ಅನ್ನೋದೇ ಒಂದು ಶಿವಮಂತ್ರ ಅಂತೆ ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ ನೋಡಿ ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ ನಿತ್ಯದಲ್ಲಿ ಹೊಸ ಮತವನ್ನು ಉದಯಿಸಿದ ಹೊಸ ಧರ್ಮವನ್ನು ಬಸವಣ್ಣವರು ಕಟ್ಟಿದ್ರು ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕ್ರಿ ಬಸವಣ್ಣ ನಿನ್ನೆಸರು ದೆಸೆ ದೆಸೆಗೆ ಶಿವಮಂತ್ರ ಹೊಸ ಮತಕ್ಕೆ ಮಂತ್ರ ನಿತ್ಯದಲ್ಲಿ ಒಕ್ಕಲಿಗ ಹೊಸ ಮಂತ್ರ ಬಸವ ಜಪಿಸುವನು ಹುಟ್ಟಿ ಬಂದನು ಬಸವಾ ಕಟ್ಟುದಕ್ಕೆ ಕಲ್ಯಾಣ ಬಸವಣ್ಣ ಈ ಭೂಮಿಗೆ ಬೆಳಕಾಗಿ ಬಂದ ಈ ಭೂಮಿಗೆ ಸೂರ್ಯನಾಗಿ ಉದಯಿಸಿದ ಈ ಭೂಮಿಗೆ ಚಂದ್ರನಾಗಿ ಬೆಳಗಿ ಹೋದ ಆ ಚಂದ್ರನ ಬೆಳದಿಂಗಳು ಸೂರ್ಯನ ಶಾಖ ಪ್ರಕೃತಿಯ ಗಾಳಿ ಮಳೆ ಬಿಸಿಲು ಹೇಗೆ ಇವೆಯೋ ಇವೆಲ್ಲವನ್ನು ಪ್ರಕೃತಿಯನ್ನು ಹೇಗೆ ಕಾಪಾಡ್ತಾವೆ ನಿಸರ್ಗವನ್ನು ಹೇಗೆ ಕಾಪಾಡ್ತಾವೋ ನಿಸರ್ಗನ್ನು ಹೇಗೆ ಬೆಳೆಸ್ತಾವೋ ಹಾಗೆ ಬಸವಣ್ಣ ಈ ಸಕಲ ಜೀವಾತ್ಮನಿಗೂ ಕೂಡ ಲೇಸನ್ನು ಬಯಸ್ತಕ್ಕ ಬಯಸಿ ಒಂದು ಸಮೃದ್ಧವಾದಂಥ ಕಲ್ಯಾಣವನ್ನು ಕಲ್ಯಾಣ ನಾಡನ್ನು ನಮ್ಮೆದುರು ಕಟ್ಟಿ ತೋರಿಸಿದರು ಹುಟ್ಟಿ ಬಂದನು ಬಸವ ಕಟ್ಟುವುದಕ್ಕೆ ಕಲ್ಯಾಣ ಬಿಟ್ಟು ಬಾಗೋಡಿ ನಾಗಾಯಿ ಬಿಟ್ಟು ಬಾಗೋಡಿ ನಾಗಾಯಿಯೊಡಗೂಡಿ ಮೆಟ್ಟು ಮಾಡಿದನೂ ಸಂಗಮಕ್ಕೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಬಸವಣ್ಣ ಕೂಡಲ ಸಂಗಮವನ್ನು ಮೆಟ್ಟು ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ ಬಸವಣ್ಣ ಯಾರ ಜೊತೆ ಅಂದರೆ ಅಕ್ಕ ನಾಯಿಗು ಜೊತೆ ಬಂದ ಅನ್ನುವ ಸಂಗತಿಯನ್ನ ಹೇಳ್ತಾರೆ ಬಂದ ಮೇಲೆ ಬಸವಣ್ಣ ಸುಮ್ಮನೆ ಕೂಡಲಿಲ್ಲ ಅದುವರೆಗೂ ಹಾರುವರ ಆರ್ಭಟ ಇತ್ತು ಭಯಂಕರ ಆರ್ಭಟ ಅವ್ರದ್ದು ಈ ಆರ್ಭಟ ನಿಂತಿದೆ ಅಂತ ನನ್ನ ನನಗೇನು ಅನಿಸೋದಿಲ್ಲ ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ ಹಾಂ ಹಾಗೆ ಹೇಳ್ತಾರೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣವೆಂಬುದು ಪುಂಡರ ಗೋಷ್ಠಿ ಎಷ್ಟು ಖಚಿತವಾಗಿ ಹೇಳ್ತಾರಲ್ಲ ಯಾಕೆ ಹೇಳ್ತಾರಂದರೆ ಯಾರು ಅವನ್ನು ಅಭ್ಯಾಸ ಮಾಡಿರ್ತಾರೋ ಅದರ ಒಳಗಿನ ಹೂರಣ ಏನಿದೆ ಎಂಬುದು ಅವರಿಗೆ ಖಚಿತವಾಗಿ ಗೊತ್ತಿರ್ತದೆ ಹಾಗಾಗಿ ಹೇಳಿದರು ಜನಪದರು ಕೂಡ ಓದಿದನು ಬಸವಯ್ಯ ವೇದದೊಳಗಿನ ಹುಸಿಯ ಭೇದ ಭೇದ ಮನೆ ಬಿಚ್ಚಿಟ್ಟು ಭೇದ ಭೇದ ಭೇದವನೇ ಬಿಚ್ಚಿಟ್ಟ ಜನಪದಕ್ಕೆ ತೇದುಂಡ ಜೀವಿ ಬಸವಣ್ಣ ತೇದುಂಡ ಜೀವಿ ಬಸವಣ್ಣ ವೇದಗಳನ್ನು ಅರದು ಕುಡಿದದ್ದ ಮನುಷ್ಯ ವೇದಗಳು ಈ ಸಮಾಜದಲ್ಲಿ ಎಷ್ಟು ಕ್ರೌರ್ಯವನ್ನು ಉಂಟು ಮಾಡಿವೆ ಎಷ್ಟು ಭೇದಗಳನ್ನು ಉಂಟು ಮಾಡಿವೆ ಮನುಷ್ಯ ಮನುಷ್ಯರಲ್ಲಿ ಭೇದ ಏನು ಮಾಡಬಾರ್ದ ಆಚರಣೆಗಳನ್ನು ಮಾಡಲಿಕ್ಕೆ ಹಚ್ಚಿ ಜನಸಾಮಾನ್ಯರು ಹೇಗೆ ಮುಕುರು ಮಾಡ್ತೇವೆ ಪೆಕರು ಮಾಡುತ್ತೇವೆ ಅಂತ ನೋಡದನ್ನು ಆ ಬಸವಣ್ಣ ಸಮಾಜಕ್ಕೆ ಬಿಚ್ಚಿಟ್ಟ ಓದಿದನು ಬಸವಯ್ಯ ಭೇದದೊಳಗಿನ ಹುಸಿಯ ಭೇದ ಭೇದವನೇ ಬಿಚ್ಚಿಟ್ಟು ಜನಪದಕ್ಕೆ ಜನಪದಕ್ಕೆ ಹೇಳಿದ ತೇದುಂಡ ಜೀವಿ ಬಸವಣ್ಣ ವೇದ ವೇದದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ವೇದ ವೇದದ ವಾದ ವಾದಗಳ ಯುದ್ಧಲ್ಲ ವೇದದು ಜಗದಲ್ಲಿ ಭೇದವನ್ನು ಹುಡ್ಸಿಬಿಟ್ಟಿದ್ವಂತೆ ದಾದು ಯಾರಿಲ್ಲ ಕೇಳುವುದಕ್ಕೆ ಭೇದ ಹುಟ್ಟಿಸಿಬಿಟ್ಟಿದ್ದು ಎಲ್ಲೆಲ್ಲೂ ಅಸಮಾನತೆ ಹುಟ್ಟಿತ್ತು ಕ್ರೌರ್ಯ ಹುಟ್ಟಿತ್ತು ಶೋಷಣೆ ಹುಟ್ಟಿತ್ತು ಅದರ ಒಡಲೊಳಗೆ ಎಲ್ಲ ಕ್ರಿಮಿಗಳು ಹುಟ್ಟುಬಿಟ್ಟಿದ್ದುವಲ್ಲ ಹೀಗಾಗಿ ಸಮಾಜ ಸಮೃದ್ಧವಾಗಿರಲಿಲ್ಲ ಅಲ್ಲಿ ಕೆಲವು ಕೇವಲ ಒಂದು ಜನಾಂಗದ ವ್ಯಕ್ತಿಗಳು ಮಾತ್ರ ಭಾಳ ಕ್ಷೇಮವಾಗಿದ್ದರು ಅವರು ಭರಿಸಿದ್ರು ಸಮಾಜ ತುಂಬ ಕ್ಷೇಮಕರವಾಗಿದೆ ಅಂತ ಆದರೆ ಅದು ಸುಳ್ಳು ಅಂತ ಅನ್ನೋದನ್ನು ಬಸವಣ್ಣರ ಬಗ್ಗೆ ಓದಿದಂಥ ಸರಿಯಾಗಿ ನೋಡಿದಂಥ ಒಬ್ಬ ಅನಕ್ಷರಸ್ಥರು ಈ ಮಾತನ್ನು ಬರಿತರೆ ವೇದ ವೇದದವಾದ ವಾದ ಭೇದ ಹುಟ್ಟಿಸಿ ಜಗಕ್ಕೆ ದಾದು ಯಾರಿಲ್ಲ ಕೇಳುವುದಕ್ಕೆ ಯಾರು ದಾದ ಸಹ ಅಂತ ಯಾರು ಕಡೆ ಹಣಿಕೆ ಹಾಕಿ ಕೂಡ ನೋಡ್ತಿರ್ಲಂತ ಬಸವಣ್ಣ ಭೇದ ಅಳುಕಿಸಿದ ಕುಲ ಓ ಓಹ್ ಕುಲಕ್ಕೆ ಭೇದಗಳಿದ್ದವು ಅಲ್ಲಿ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಅಂತ ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಸ್ವಲ್ಪ ಆಲೋಚನೆ ಮಾಡಬೇಕು ಈ ಕ್ಯಾಟಗರಿಯಲ್ಲಿ ನೀವು ಯಾರು ಬರ್ತೀರಿ ಅಂತ ಸ್ವಲ್ಪ ನೋಡ್ಕೊಳ್ಳ್ರಿ ಲಿಂಗಾಯತ್ರು ಎಲ್ಲಿ ಬರ್ತಾರೆ ಬ್ರಾಹ್ಮಣ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ ಕ್ಷತ್ರಿಯಂತೂ ಆಗೋದಿಲ್ಲ ವ್ಯಾಪಾರಿಗಳು ಆಗೋದಿಲ್ಲ ಎಲ್ಲಿ ಬರ್ತಾರೆ ಇವರು ಶೂದ್ರತ್ವದ ಕೆಳಗಡೆ ಬರ್ತಾರೆ ಪೂರ್ತಿ ಕೆಳಗಡೆ ಇದ್ದರು ಈ ಲಿಂಗಾಯತ್ರು ಇವತ್ತು ಇವತ್ತಿನ ಈ ಲಿಂಗಾಯಿತರು ಬಸವಣ್ಣ ಬರೋದಕ್ಕಿಂತ ಮುಂಚೆ ಶೂದ್ರರಾಗಿದ್ದರು ಅದನ್ನೇ ಹೇಳ್ತಾರೆ ಇಲ್ಲಿ ದಾದು ಯಾರಿಲ್ಲ ಕೇಳುವುದಕ್ಕೆ ಬಸವಣ್ಣ ಭೇದ ಅಳುಕಿಸದ ಕುಲ ಕುಲಕ್ಕೆ ಮತ್ತೆ ಹಾಳು ಹೇಳ್ತಾರೆ ಅವರು ವಲಯ ಮಾದಿಗರೆಂಬ ಬಲಿಯಾತ ತೊಗೆದ ಈ ಬಲೆಗಳಿದ್ದವು ಬಂಧನಗಳಿದ್ದವು ತಳವರ್ಗ ಮೇಲ್ವರ್ಗ ಅವರು ಓಣಿ ಇವರು ಓಣಿ ಅವೆಲ್ಲಗಳನ್ನ ಸೃಷ್ಟಿ ಮಾಡಿದ್ರು ಮೇಲ್ವರ್ಗದವರು ಓಣಿ ಬೇರೆ ಎಲ್ಲರೂ ಕೂಡಿ ಒಂದೊಂದು ಓಣಿ ಬೇರೆ ಅವರ ಅಗ್ರಹಾರದಲ್ಲಿ ನೀವು ಯಾರು ತಿರುಗಾಡೋ ಅಂತ ಅಗ್ರಹಾರಕ್ಕೆ ನೀವು ಹೋಗಬೇಕಾದ್ರೆ ಸಂಬೋಳಿ ಸಂಬೋಳಿ ಅಂತ ಕೂಗ್ ಕುಕ್ಕಿ ಅಂತ ಹೋಗಬೇಕು ಅದು ಕೂಡ ಹಾಡೆ ಹಗಲು ಹೋಗುವಂತಿಲ್ಲ ಮಠ ಮಧ್ಯಾಹ್ನ ಹೋಗ್ಬೇಕು ಮಠ ಮಧ್ಯಾಹ್ನ ಯಾಕೆ ಹೋಗ್ಬೇಕು ಬಂದರೆ ಅವ್ರ ಮನೆಯಲ್ಲಿ ರೆಸ್ಟ್ ತೋಡ್ತಿರ್ತಾರೆ ನಿಮ್ಮ ಒದರುವಿಕೆ ಸಹಿತ ಅವ್ರ ಕಿವಿಗೆ ಬೀಳಬಾರ್ದು ನಿಮ್ಮ ನೆರಳು ಕೂಡ ಆ ನೆಲದಲ್ಲಿ ಬೀಳಬಾರ್ದು ಅಂದರೆ ಮಠ ಮಧ್ಯಾಹ್ನ ಹೋದರೆ ನಿನ್ನ ನೆರಳು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಹಿಂದೂ ಇಲ್ಲ ಮುಂದೆ ಇಲ್ಲ ಆವಾಗ ಬೈಚಾನ್ಸ್ ನಿನ್ನನ್ನು ಯಾರಾದರೂ ನೋಡಿದರೆ ಅವರಿಗೆ ಅವರಿಗೆ ಕೆಟ್ಟದಾಗ್ತಂಥ ಒಂದು ನಂಬಿಕೆ ಇತ್ತು ನಂಬಿಕೆಯನ್ನು ಹುಟ್ಟಿಸಿಬಿಟ್ಟಿದ್ರು ಹಾಗಾಗಿ ನೀನು ಅಂತ ಹೋಗಬೇಕು ನಿನ್ನ ಕೂಗಿನ ಶಬ್ದ ಕೇಳಿ ಅವರು ಒಳಗಡೆ ಹೋಗಿಬಿಡ್ತಿದ್ರು ನಿನಗೆ ಉಗುಳು ಬಂದರೆ ನಿನ್ನ ಕೊರಳಿಗೆ ಒಂದು ಪರಟೆ ಕಟ್ಟಿಗಳ್ಬೇಕು ಆ ಪರಟೆಯಲ್ಲಿ ಉಗುಳ್ಬೇಕು ನಿನ್ನ ಹೆಜ್ಜೆಗಳು ಆ ಅಗ್ರಹಾರದಲ್ಲಿ ಮುಡಬಾರ್ದು ಅಂದರೆ ಮುಡಬಾರ್ದು ಅಂದರೆ ನಿನ್ನ ಹಿಂದೆ ಬನ್ನಿಗೆ ಬಾರಿ ಕಟ್ಟಿಗಳ್ಬೇಕು ನೀನು ಅಗ್ರಹಾರಕ್ಕೆ ಲೇನು ಮೆರಲಿಕ್ಕೆ ಹೋಗ್ಬೇಕಾ ಅವರು ಏನೇನೋ ಹೊಲಸು ಮಾಡಿದ್ದಾರಲ್ಲ ಅದನ್ನು ತೆಗಿಲಿಕ್ಕೆ ಹೋಗಬೇಕು ಅದು ಮಟ್ಟ ಮಟ್ಟ ಮಧ್ಯಾಹ್ನ ಇಂಥ ಸ್ಥಿತಿ ಇತ್ತು ಹೊಲೆಯ ಮಾದಿಗರೆಂಬ ಬಲಿಯಾತ ಕಿತ್ತೊಗೆದ ಐಚ್ಛ್ ಕಿತ್ತೊಗೆದು ಬಿಟ್ಟ ಬಸವಣ್ಣ ಭಲರೇ ಬಸವಯ್ಯ ಬಸವರಸ ಓಹ್ ಬಲೆ ಬಲೆ ಬಸವಣ್ಣ ಏನಪ್ಪ ನಿಂದು ಬಲೆರೆ ಬಸವಯ್ಯ ಬಸವರಸ ನಿನ್ನುಸುರು ನೆಲೆಯಾತು ನಿತ್ಯ ಜನಪದಕ್ಕೆ ನಿನ್ನ ಹುಸು ನಿನ್ನ ಹೆಸರು ಜನಗಳಿಗೆ ಜನಸಾಮಾನ್ಯರಿಗೆ ಖುಷಿ ಹುಸಿರು ಆಯಿತು ಅಂತ ಅನ್ನೋದು ಹೇಳ್ತಾರೆ ಹುಸಿಭೇದ ಹಾರವರು ನೋಡಿರಿ ಹುಷಿಭೇದ ಹಾರುವರು ಇಲ್ಲಿ ಸ್ಪಷ್ಟವಾಗಿದೆ ನಾನೇನು ಹೇಳುವ ಅಗತ್ಯ ಇಲ್ಲ ಹುಸಿ ವೇದ ಹಾರುವರು ಹಸಗೆಟ್ಟು ಲೋಕದಲ್ಲಿ ಹಸಗೆಟ್ಟು ಲೋಕದ ಬಳಿ ಗುಸುಮುಸಿಯ ನಡುವೆ ಬಸವನಿಗೆ ಗುಸು ಮುಸಿಯ ನಡುವೆ ಬಸವನಿಗೆ ವರ ಸಂಘ ಹೊಸ ಕಿವಿ ಮಾತ ಓ ಅವರಿಗೆ ಶುರುವಾಯಿತು ಒಳಗೆ ಸಂಕಟ ಶುರುವಾಯಿತು ಇದು ಇಷ್ಟು ದಿನಗಳವರೆಗೆ ಜಾತಿನೇ ಶ್ರೇಷ್ಠ ವೇದಗಳು ಶ್ರೇಷ್ಠ ವಾದಗಳು ಶ್ರೇಷ್ಠ ನಾವು ಮಾಡಿದಂಥ ಎಲ್ಲ ಶಾಸ್ತ್ರ ಪುರಾಣ ಆಗಮ ಇವೆಲ್ಲವುಗಳು ಸುಳ್ಳು ಕರೆ 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 ಅಂತ ಹೇಳ್ಕೊಂಡು ಬಂದಿಲ್ಲ ಅವರಿಗೆ ಸಂಕಟ ಆಯಿತು ಆ ಸಂಕಟವನ್ನು ಬಸವಣ್ಣ ತಂದಿಟ್ಟ ವಾದ ವಾದದ ನಡುವೆ ವಾದ ವಾದದ ನಡುವೆ ವೇದ ವೇದವೇ ಸೋತು ಓಹ್ ಚರ್ಚೆ ಶುರುವಾಯ್ತಲ್ಲಿ ಚಿಂತನೆ ಶುರುವಾಯ್ತಲ್ಲಿ ಚರ್ಚೆಗಳು ಚಿಂತನೆಗಳು ಎಲ್ಲಿ ಶುರುವಾಗ್ತವೋ ಅಲ್ಲಿ ಖಂಡಿತವಾಗಿಯೂ ಕೆಟ್ಟದಕ್ಕೆ ಸೋಲು ಇದ್ದೇ ಇರ್ತದೆ ಅದ್ರಾಗೇನು ಅನುಮಾನಗಳಿಲ್ಲ ಆದರೆ ವಾದವುಗಳು ಬೇಡ ಅಂತ ಅವರು ಯಾವಾಗಲೂ ಅಲ್ಲಗಳೀತಾರೆ ಚರ್ಚೆಗಳು ಆಗ್ಬಾರ್ದು ಶರ ಬರೀತಾರೆ ಚರ್ಚೆಗಳು ಆರೋಗ್ಯಕರವಾದ ಚರ್ಚೆ ಇದ್ದರೆ ಆ ಚರ್ಚೆಯ ದಿಕ್ಕನ್ನು ತಪ್ಪಿಸ್ತಾರೆ ಇವರ ಉದ್ದೇಶ ಅಂದರೆ ಅವುಗಳ ಬಗ್ಗೆ ಜನಸಾಮಾನ್ಯರು ಮಾತನಾಡಬಾರ್ದು ಅವುಗಳ ಬಗ್ಗೆ ಜನಸಾಮಾನ್ಯರು ಚರ್ಚೆ ಮಾಡಬಾರ್ದು ಚರ್ಚೆ ಮಾಡಿದರೆ ಅದರ ಹೂರಣ ಮತ್ತು ಇವರ ಹೂರಣ ಎರಡು ಬಟ ಬಯಲಾಗ್ತವೆ ಅದು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಇವತ್ತಿಗೂ ಕೂಡ ಚರ್ಚೆಗಳನ್ನು ತಡೆಯುತ್ತಾರೆ ಚರ್ಚೆಗಳ ದಿಕ್ಕನ್ನು ತಪ್ಪಿಸ್ತಾರೆ ವಾದವಾದವೇ ನಡೆದು ವೇದ ವೇದವೇ ಸೋತು ಓದಿಸ್ ಸೋದ್ಬಿಟ್ಟು ಅಂತವೆ ಭೇದ ಬೇಡಂದ ಬಸವಣ್ಣ ಭೇದ ಮಾಡಿಬಿಟ್ರಪ್ಪ ನಾವೆಲ್ಲರೂ ಒಂದೇ ಈ ನೆಲ ಅದ ಕುಲ ಒಂದೇ ಅದ ಜಲ ಅದ ಶೌಚಾಚ ಮನಕ್ಕೆ ಎಲ್ಲವನ್ನೂ ಅದನ್ನೇ ಉಪಯೋಗ ಮಾಡ್ತೀವಿ ಸುಳ್ಳು ಸುಳ್ಳೇ ಇದು ಶ್ರೇಷ್ಠ ಅದು ಕನಿಷ್ಠ ಅಂತ ಮಾಡ್ತಿದ್ದಿರಲಿಲ್ಲ ಇದು ಅಂತ ಬಸವಣ್ಣ ಹೇಳಿದ ವೇದ ಹುಷಿ ಅದಂತ ಹೇಳಿದ ಸಾವಿರದಕ್ಕೆ ಓದ ಹೋದಲ್ಲಿ ಹೊಸ ಮಾತು ಓ ಬಸವಣ್ಣ ಎಲ್ಲಿ ಹೋಗ್ತಾನ ಅಲ್ಲಿ ಹೊಸ ಮಾತೇ ಶುರುವಾಯಿತು ಹೊಸ ಕಂಪನ ಶುರುವಾಯಿತು ಹೊಸ ಅರಿವು ಶುರುವಾಯಿತು ಹೊಸ ನೀರು ಬಂತು ಹಳೆ ನೀರೆಲ್ಲ ತಂತಾನೆ ಒಚ್ಕೊಂಡು ಹೋಯಿತು ನೋಡಿ ಇದೆ ಬಸವಣ್ಣ ಬಂದು ಸಲೋಗೆ ಎಂಥೆಂಥ ಬದಲಾವಣೆಗಳು ಸಮಾಜದಲ್ಲಿ ಆದವು ಅಂತನ್ನೋದನ್ನು ಈ ಜನಪದರು ನಮಗೆ ತಿಳಿಸ್ತಾರೆ ಸಾಧು ಸಾಧು ಲೇ ಬಸವ ಓದು ಕಲಿಯಿತು ಜನವು ಅಲ್ಲಿವರೆಗೂ ಅಕ್ಷರಗಳೇ ಕಲಿತಿರಲಿಲ್ಲ ಅಕ್ಷರಗಳು ಕಲಿಬಾರ್ದು ಅಂತ ಹೇಳಿದರು ಅಕ್ಷರ ಯಾರು ಕಲಿತಾರೋ ಅಕ್ಷರಗಳಿಗೆ ಕ್ಷರಕ್ಷರತ್ವ ಪ್ರಾಪ್ತವಾಗ್ತದೆ ಅಂತ ಬರೆದಿಟ್ಟು ಶರ ಬರೆದಿಟ್ಟಿದ್ರು ಇವತ್ತು ನಾವು ಅಕ್ಷರಗಳನ್ನು ಕಲಿತಿದ್ದೇವೆ ಅಕ್ಷರನ ಓದ್ತಾ ಇದ್ದೇವೆ ಅಕ್ಷರ ಅಳಿಸಿ ಹೋಗ್ತಾ ಇದೆಯಾ ಅಕ್ಷರ ಏನು ಅವರ ಅಪ್ಪನ ಮನೆಯ ಆಸ್ತಿಯಾ ಅಕ್ಷರ ನಾವು ಯಾರು ಕಲಿಬಾರ್ದಾ ನೋಡಿ ಎಂಥ ದುಷ್ಟತನ ಅಂದರೆ ಅಕ್ಷರ ಕಲ್ತರೆ ಇವರು ಪ್ರಾಜ್ಞರಾಗ್ತಾರೆ ಇವರು ಪ್ರಾಜ್ಞರಾದರೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಪ್ರಶ್ನೆ ಮಾಡಿದರೆ ಮತ್ತೆ ನಮ್ಮ ಯಥಾಸ್ಥಿತಿ ಮುಂದುವರ್ಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋ ಒಂದು ಒಂದು ಕೂಪು ಮಂಡುಕುತನ ಇತ್ತಲ್ಲ ಈ ಜನಗಳು ಎಲ್ಲರಿಗೂ ಅಕ್ಷರಗಳನ್ನು ಬಿಟ್ಟು ಕೊಟ್ಟಿರಲಿಲ್ಲ ಆ ಅರಸನ್ನ ತಮ್ಮ ಅಂಕಿಲಿಟ್ಟುಕೊಂಡು ಆ ಅರಸನ ಮೂಲಕ ತಮ್ಮ ವಿಚಾರಗಳನ್ನು ಜಾರಿಗೆ ತರುತ್ತಿದ್ದರು ಇವತ್ತಿಗೂ ಸಹಿತ ನಮ್ಮ ರಾಜಕಾರಣಿಗಳನ್ನು ತಮ್ಮ ಧರ್ಮದ ನಂಬಿಕೆಗಳ ಹೆಸರಿನ ಮೇಲೆ ಅವರನ್ನು ಅಂಕಿಯಲ್ಲಿಟ್ಟುಕೊಂಡು ಅವರ ಮೂಲಕ ಆಡಳಿತವನ್ನು ಈ ಜನ ನಡೆಸ್ತಾರೆ ಸಾಧು ಸಾಧಲೆ ಬಸವ ಹೋದು ಕಲಿಯಿತು ಜನವು ಹೋದ ಹೋದಲ್ಲಿ ಹೊಸ ಮಾತು ಕೇಳಿದವು ಮೇದಿನಿಗೆ ಬಂತು ಹೊಸ ಬೆಳಕು ಓ ಆವತ್ತು ಆ ಭೂಮಿಗೆ ಆ ಹೊಸ ಬೆಳಕು ಬಂತು ಅಲ್ಲಿವರೆಗೂ ಭೂಮಿಗೆ ಹೊಸ ಬೆಳಕಿರಲಿಲ್ಲ ಹಳೇ ಜಡ್ಡುಗಳಿದ್ದವು ಹಳೆಯ ಕಂದಕಗಳಿದ್ದವು ಹಳೆಯ ಕೆಟ್ಟ ಗಬ್ಬು ವಾಸನೆ ಇತ್ತು ಆ ಎಲ್ಲ ಹೋಗಿಬಿಟ್ಟಿತು ಮೇದನಿಗೆ ಹೊಸ ಬೆಳಕು ಬಂತು ಹೇಳ್ತಾರೆ ಸಾಗಿದನು ಬಸವನ್ನು ಸಾಗಿದನು ಬಸವನು ಬಂದು ತೂಗಿದನು ಕಲ್ಯಾಣ ಓ ಕಲ್ಯಾಣವನ್ನು ತೂಗಿಬಿಟ್ಟ ಹಾಗಿನಲ್ಲಿ ಕಟ್ಟು ಅನುಭವ ಮಂಟಪವ ಕೂಗು ಕೇಳುತ್ತಲೀ ಜನವೆದ್ದು ಬಸವ ಹೂಡಿದ ಬಂಡಿ ಬಸವ ಹೂಡಿದ ಬಂಡಿ ಶಿಶು ಹೇರಿತು ನಂದಿ ದೆಸಗೆಟ್ಟು ಲೋಕ ಕೈಲಾಸ ಓದ್ ಕೈಲಾಸ ದಿಕ್ಕು ತಪ್ಪಿ ಓಡೋಯ್ತಂತ ಅಂತ ಕಾಯಕದ ಹುಸಿರಾತು ನಾನು ನಾನು ನಾಡ ಶಿರಿಯಾಯಿತು ದೆಸಗೆಟ್ಟು ಲೋಕ ಕಲ್ಯಾಣ ಎಂತದ್ದಾಯ್ತಂದರೆ ಕಲ್ಯಾಣ ಕಾಯಕದಾಗ ಬೀಡಾಯಿತು ಕಾಯಕ ಬೀಡಾದಾಗ ಸಹಜವಾಗಿ ಕೈಲಾಸ ಕಲ್ಲಲ್ಲಿ ಸ್ಥಾನ ಇದೆ ಕೈಲಾಸ ಕಲ್ಲಿ ಸ್ಥಾನ ಇರಲಿಲ್ಲ ಬಸವಣ್ಣ ನೆಲೆಸಿದ ಸಂತೃಪ್ತಿ ಬಂತು ಬಸವಣ್ಣ ಪ್ರಜ್ಞೆ ತುಂಬಿದ ಜನರಲ್ಲಿ ಅರಿವು ಬಂತು ಜನರಲ್ಲಿ ಅರಿವು ಬಂತು ಚರ್ಚೆ ಬಂತು ಚಿಂತನೆ ಬಂತು ಕಾಯಕವನ್ನು ದುಡಲಿಕ್ಕೆ ಶು ಕಾಯಕವನ್ನು ಮಾಡಲಿಕ್ಕೆ ಎಲ್ಲ ಶರಣರು ಉದ್ಯುಕ್ತರಾದರು ಯಾರು ಪರಸ್ಪರ ಯಾರಿಗೂ ಯಾರೂ ವಂಚನೆ ಮಾಡಲಿಲ್ಲ ಯಾರಿಗೂ ಯಾರಿಗೂ ಮೋಸ ಮಾಡಲಿಲ್ಲ ಅದೆಂಥ ಕಲ್ಯಾಣ ರೀ ಸುಖಿ ಕಲ್ಯಾಣ ಸಮೃದ್ಧಿಯ ಕಲ್ಯಾಣ ಅದುವರೆಗೂ ಸಮಾಜದಲ್ಲಿ ತ್ವೇಷಮಯ ವಾತಾವರಣ ಇತ್ತು ನಿನ್ನ ಮೇಲೂ ಕೇಳುವುದಿತ್ತು ಮೇಲೂ ಕೇಳು ಹೋಯ್ತು ಎಲ್ಲರೂ ಕಾಯಕ ಜೀವಿಗಳಾದರು ಓದಲಿಕ್ಕೆ ಬರಲಿಕ್ಕೆ ಶುರು ಮಾಡಿದ್ರು ಪ್ರಜ್ಞೆ ಶುರುವಾಯಿತು ಪ್ರಜ್ಞೆ ಬಂದಾಗ ಸಹಜವಾಗಿ ಅಲ್ಲಿ ಶಾಂತಿ ನಿಲ್ಲಿಸ್ತು ಆದರೆ ಪಟ್ಟಭದ್ರ ಶಕ್ತಿಗಳು ಶಾಂತಿ ನಿಲ್ಲಿಸ್ತು ಅಂತ ಅನ್ನಲಿಲ್ಲ ಬದಲಾವಣೆ ಬಂತಂದು ಖುಷಿ ಪಡಲ್ಲ ನಮ್ಮ ಹುಡುಕಿನ ಕುರ್ಚಿ ಅದರ ಕತ್ತಿಲ್ಲ ಅಂತ ಆತಂಕಪಟ್ಟರು ಆತಂಕಪಟ್ಟರು ಅವ್ರಿಗಿನ್ ಮುಂದೆ ಇನ್ನೇನು ಅಂತ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇಲ್ಲಿವರೆಗೂ ವೇದಗಳ ಎಷ್ಟು ಹುಸಿಯದ್ದು ಆ ವೇದಗಳನ್ನು ಬಸವಣ್ಣ ಹೇಗೆ ತಿರಸ್ಕರಿಸದ ಜನಸಾಮಾನ್ಯರು ಅದಕ್ಕೆ ಹೇಗೆ ಸ್ಪಂದಿಸಿರುವಂತಕ್ಕಂಥ ಜನಪದರ ಮಾತುಗಳನ್ನು ಕುರಿತು ಇದುವರೆಗೆ ಕೇಳಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ